ಎಲ್ರಿಗೂ ನಮಸ್ಕಾರ. ಮತ್ತೆ ಎಂದಿನಂತೆ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಒಂದು ಟಾಪಿಕ್ ಮೇಲೆ ನಾನು ಈ ಲೋಗನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಏನಂತ ಅಂದರೆ, ನಾವು ಗೊಂಡೆ ಹೂ ಅಥವಾ ಚೆಂಡು ಹೂ ಏನಂತಾರಲ್ವ, ಅದನ್ನು ಅದ್ರ ಗಿಡವನ್ನು ನಾವು ತೊಗೊಬಂದಿದ್ದೀವಿ, ಅದನ್ನು ಇವತ್ತು ನಾವು ನೆಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದರ ಗೊಂಡೆ ಸಸಿಯನ್ನು ಎಲ್ಲಿಂದ ತಂದ್ವಿ, ಅದು ಎಷ್ಟು ದಿನದ ಸಸಿ, ಮತ್ತು ಯಾವ ರೀತಿ ತೊಗೊಬಂದ್ವಿ, ಮತ್ತು ಅದನ್ನು ಯಾವ ರೀತಿ ನೆಡೋಕ್ಕೆ ನಾವು ಹೊಲವನ್ನು ಏನು ಹದ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಯಾವ ಥರ ನೆಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮುಂದೆ ಯಾರಾದರೂ ಒಮ್ಮೆ ನೀವೇನಾದರೂ ಗೊಂಡೆ ಸಸಿ ಹಾಕೋರಿದ್ರೆ ನಿಮಗೆ ಇದು ಹೆಲ್ಪ್ ಆಗ್ಬೋದು ಅಂತ. ಸೊ ಗೊಂಡೆ ಸಸಿಯ ಎಲ್ಲಿಂದ ತಂದ್ವಿ, ಯಾವ ನರ್ಸರಿಯಿಂದ ತಂದ್ವಿ, ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಒಂದು ನರ್ಸರಿಯ ಬಗ್ಗೆ, ಅಲ್ಲಿಂದ ನಾವು ತಂದಿದ್ದು. ಆ ವಿಡಿಯೋನ ನೋಡಿದರೆ ನಿಮಗೆ ಫುಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ಆ ಒಂದು ವಿಡಿಯೋದಲ್ಲಿ, ನೀವು ಚೆಕ್ ಮಾಡಿ ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ನಂತರ ಇವಾಗ ನಾನು ಒನ್ ಬೈ ಒನ್ ಆ ಸಸಿಗಳ ಬಗ್ಗೆ ಎಲ್ಲಾನು ನಿಮಗೆ ತೋರಿಸ್ತಾ, ಹಾಗೆ ನಾವು ಯಾವ ರೀತಿ ನೆಟ್ವಿ ಅನ್ನೋದ್ರ ಬಗ್ಗೆ ಕೂಡ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಹೆಸರು ಏನು ಹೇಳಿ? ಚಿಕ್ಕಮಗಳೂರು ವಿಲೇಜ್ ಕಪಲ್. ಹಾಗೆ ನಾವು ಗೊತ್ತಿದೆ ನಿಮಗೆ, ಚಿಕ್ಕಮಗಳೂರು ಸುತ್ತಮುತ್ತಲು ಯಾರಾದರೂ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೊದಲನೇ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ. ಹಾಗೆ ಇದರಲ್ಲಿ ಏನು, ನಮ್ಮ ಮನೆ ಕೆಲಸ, ಹಳ್ಳಿ ವಾತಾವರಣ, ಮತ್ತು ನಮ್ಮ ಊರಿನ ಸುತ್ತಮುತ್ತಲಿರುವಂಥ ಪರಿಸರ ಎಲ್ಲದ್ರ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಮಾಹಿತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಒಮ್ಮೆ ನೀವೇನಾದರೂ ಗೊಂಡೆ ಹೂ ಹಾಕೋದಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ನಾನು ನಮ್ಮ ಮನೆ ಎದುರುಗಡೆ ಕಸಿ ಸಸಿಗಳನ್ನು, ಅಂದರೆ ನಾವು ಗುಲಾಬಿ ಸಸಿ ಕೂಡ ನಾವು ನೆಟ್ಟಿದ್ವಿ, ನಿಮಗೆ ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೀವಿ. ಅದು ಇವಾಗ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಹೂ ಕೊಡ್ತಾ ಇದೆ, ಕೊಯ್ತಾ ಇದ್ದೀವಿ, ದಿನ ಬಿಟ್ಟು ದಿನಕ್ಕೆ ಕೊಯ್ತಾ ಇದ್ದೀವಿ. ಅದರದ್ದು ಕಳೆ ತೆಗೆಯೋದಿರ್ಬೋದು, ಅದರ ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅದರ ವಿಡಿಯೋನು ಇದರಲ್ಲಿ ಚಿಕ್ಕದಾಗಿ ನಾನು ಶೇರ್ ಮಾಡ್ಕೊಳ್ತೀನಿ. ಆ ಒಂದು ಹೊಲ ಇವಾಗ ತೋರಿಸ್ತೀನಿ ನಾನು ಫಸ್ಟು. ನಂತರ ನಾವು ಎದುರುಗಡೆ ಗುಲಾಬಿ ಸಸಿನೆಲ್ಲ ನೆಟ್ಟಿದ್ದು ಅದರದ್ದು ಕೂಡ ವಿಡಿಯೋನ ತೋರಿಸ್ಬಿಟ್ಟು ನಂತರ ನಾನು ನಿಮಗೆ ಗೊಂಡೆ ಹೂ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಓಕೆನಾ? ಹಾಗಾದರೆ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೂ ಒಂದು ವಿಷಯ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ, ನೀವು ನಾನು ಮಾತಾಡುವಾಗ ನೋಡ್ತಾ ಇರ್ಬೋದು, ಜಸ್ಟ್ ನನ್ನ ಇಲ್ಲಿ ಒಂದು ನಿಮಗೆ ಏನೋ ಕಾಣಿಸ್ತಾ ಹಾಗೆ ಆಗ್ತಾ ಇರ್ಬೋದು, ಅದು ಆ್ಯಕ್ಚುಲಿ ಒಂದು ರಬ್ಬರ್ ಕೊಟ್ಟಿದ್ದಾರೆ ನನಗೆ ಡಾಕ್ಟ್ರು, ಅದು ನಾನು ಈ ಹಲ್ಲಿಂದ ಈ ಹಲ್ಲಿಗೆ ಹಾಕ್ಕೋಬೇಕು ಅಂತ. ಅದು ನಿಮಗೇನೋ ಒಂದು ರೀತಿ, ನನಗೆ ಅದು ಏನೋ ಒಂಥರ ಅಸಹ್ಯ ಅಂತ ಅನ್ನಿಸ್ತಾ ಉಂಟು. ಸೊ ನಿಮಗೂ ಇದೇನಪ್ಪ ಇವ್ರ ಬಾಯಲ್ಲಿ ಈ ರೀತಿ ಎಂಜಲೋ ಏನೋ ಅಂತ ಅನ್ನಿಸ್ಬೋದು ಅಂತ ಅನ್ನೋಕ್ಕೋಸ್ಕರ ನಿಮಗೆ ಕ್ಲಿಯರ್ ಮಾಡಿದೆ ನಾನು. ನನಗೂ ಅದೊಂಥರ ಗಲೀಜು ಅನಿಸೋದು, ಬಟ್ ಏನು ಮಾಡೋ ಹಾಗಿಲ್ಲ, ನಾನದು ಹಣ ಕೊಟ್ಟು ಹಾಕ್ಸ್ಬಿಟ್ಟದಾಗಿದೆ. ಇವಾಗ ಅದು ಕಂಪ್ಲೀಟ್ ಆಗೋ ತನಕ ನನಗೆ ತೆಗಿಯೋ ಹಾಗೆ ಇಲ್ಲ. ನನಗೂ ತುಂಬ ಬೇಜಾರು ಬಂದೋಯ್ತು, ಇವು ಕೊರೋನಾ ಇರೋದ್ರಿಂದ ನನಗೆ ಸ್ವಲ್ಪ ಇದು ಡಿಲೇ ಆಗ್ತಾ ಉಂಟು. ಸೊ ಹಾಗಾಗಿ ನಿಮ್ಗೆ ಕ್ಲಿಯರ್ ಆಗಲಿ ಅಂತ ಹೇಳಿದೆ, ಇದು ರಬ್ಬರ್, ಇದು ಅಷ್ಟೊಂದು ಡರ್ಟಿ ಅಲ್ಲ ನಾನು. ಓಕೆ, ಹಾಗಾದರೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಹಾಗಾದರೆ ವಿಡಿಯೋನ ನೋಡ್ಕೊಂಡು ಬರೋಣ. ಇದು ಗುಲಾಬಿ ಗಿಡಗಳೆಲ್ಲ ನಾವು ಜೂನ್ 1ನೇ ತಾರೀಕಿಗೆ ನೆಟ್ಟಿದ್ವಿ, ಬಟನ್ ರೋಸ್ ಅಂತ ಒಂದು 1,000 ಸಸಿನ ಬೆಂಗಳೂರಿಂದ ತರಿಸಿ ಅದ್ರ ಜೊತೆಗೆ ಮನೆ ಎದುರುಗಡೆ ಇರಲಿ ಅಂತ ಶೋಗೆ ವೇಣು ತೊಗೊಬಂದಿದ್ರು. ಒಂದು 14 ಜಾತಿಯ ಸಸಿಗಳನ್ನು ತೊಗೊಬಂದಿದ್ರು, ಅದು ಕನ್ಫ್ಯೂಸ್ ಆಗಿದೆ ಅವರಿಗೂ ಕೂಡ. ಇದರಲ್ಲಿ ನೋಡ್ಬೋದು ಎಲ್ಲೋ ತೋರಿಸಿದೆ, ಇವಾಗ ವೈಟ್ ತೋರಿಸಿದೆ. ಇದು ಗುಲ್ಕನಿಗೆ ಯೂಸ್ ಮಾಡ್ತಾರೆ ಆ ಒಂದು ರೋಸ್, ಇದು ತುಂಬ ಸ್ಮೆಲ್ ಇರುತ್ತೆ, ಚೆನ್ನಾಗಿದೆ. ಗುಲ್ಕನ್ ಮಾಡೋಕ್ಕೆ ಇದೇ ರೋಸನ್ನು ಯೂಸ್ ಮಾಡೋದು ನೋಡಿ. ಈ ಥರ ಹೂಗಳೆಲ್ಲ ಫುಲ್ ಅರಳಾದಮೇಲೆ ಅದನ್ನು ಕಟ್ ಮಾಡಿ ಹಾಕಿದರೆ ಮತ್ತೆ ಅಲ್ಲಿ ಚಿಗುರೊಡೆದು ಇನ್ನೂ ಹೂಗಳು ಜಾಸ್ತಿ ಬಿಡುತ್ತೆ. ಇದು ವೆಲ್ವೆಟ್ ರೋಸ್ ಅಂತ, ವೆಲ್ವೆಟ್ ಥರನೇ ಬಟ್ಟೆ ಬರುತ್ತೆ ಅಲ್ವಾ, ಆ ಥರ ಪೆಟಲ್ಸ್ ಇರುತ್ತೆ, ಇದು ತುಂಬ ಚೆಂದ ಕಾಣಿಸುತ್ತೆ. ಇದು ಮಾಮೂಲಿ ಬಟನ್ ರೋಸ್, ಒಂದು ಕನ್ಫ್ಯೂಸ್ ಆಗಿ ಇಲ್ಲಿ ನೆಟ್ಟಿದ್ದೀವಿ ನಾವು, ಗೊತ್ತಾಗಿಲ್ಲ ಅದು ಹೂವಿಲ್ಲಾಗಿತ್ತು, ಚಿಕ್ಕ ಸಸಿಯಾಗಿತ್ತು, ಎಲ್ಲ ನೋಡೋಕೆ ಒಂದೇ ಥರ ಕಾಣಿಸಿದ್ದು. ಸೊ ಇಲ್ಲೊಂದಿದೆ, ಇದು ಒಂದು ಆರೆಂಜ್ ಕಲರ್ ಥರದ್ದು, ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ಇದು ರೆಡ್ ಕಲರು ಬಟ್ ದೊಡ್ಡ ಗುಲಾಬಿ, ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ವೈಟ್ ಕಲರ್ ಶೇಡ್ ಇರುತ್ತೆ. ಸೊ ನಂತರ ಇನ್ನೂ ಸುಮಾರಿದೆ ಇಲ್ಲಿ, ಇದು ಕೂಡ ಆರೆಂಜ್ ಅಲ್ಲ ಸಾರಿ ವೈಟ್, ಇದು ಓಕೆ ವೈಟ್ ಕಲರ್ ಇದೆ. ಹಾಗೆ ಇದು ರೆಡ್ಡು, ಆಮೇಲೆ ಇದು ಕೂಡ ಆರೆಂಜ್ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಪೀಚ್ ಕಲರು, ಒಂದು ರೀತಿ ಚೆನ್ನಾಗಿರುತ್ತೆ ಈ ಕಲರ್ ನೋಡೋಕ್ಕೆ. ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟೊಂದು ಕಲರ್ ಕರೆಕ್ಟಾಗಿ ಇಲ್ಲ, ಕಾಣಿಸ್ತಾ ಇಲ್ಲ, ನಾನು ತೋರಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆ ಒಂದು ಕಲರ್ ಕಾಣಿಸ್ತಾ ಇಲ್ಲ. ಇವಾಗ ಸುಮಾರು ಎಕ್ಸಾಕ್ಟಾಗಿ ಬರ್ತಾ ಇದೆ, ಸುಮಾರು ಈ ಥರದಲ್ಲಿ ಇದೆ ಅದು. ಇನ್ನೂ ಚೆನ್ನಾಗಿದೆ ಕಲರು, ಇನ್ನು ಇದು ಆರೆಂಜು, ಪೆಟಲ್ಸು ಸ್ವಲ್ಪ ದಪ್ಪ ದಪ್ಪ ಆಗಿ ಇದೆ.
ಇದು ಇವಾಗೆಲ್ಲ ನಿಧಾನಕ್ಕೆ ಬರ್ತಾ ಇದೆ ಒಂದೊಂದೆ. ಇದು ಕೂಡ ಆರೆಂಜೇ ಇದೆ, ಸ್ವಲ್ಪ ಚೇಂಜ್ ಇದೆ ಆರೆಂಜ್ ಕಲರಲ್ಲಿ. ಸೊ ಇದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ನಮ್ಮ ಗುಲಾಬಿ ಹೊಲನ. ನೋಡ್ಕೊಂಡು ಬನ್ನಿ ಒಂದ್ಸಲ. ಗುಲಾಬಿ ಹೊಲ 1000 ಸಸಿ ಹಾಕಿದ್ವಿ, ಅದರಲ್ಲಿ ಕೆಲವೊಂದು ಸಸಿ ಹೋಗಿದೆ, ಒಂದು 25 ಸಸಿ ಹೋದವು. ಹಾಗೆ ಹೋಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಸಾಲು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಗುಲಾಬಿ ಸಸಿಗಳು. ಮಧ್ಯದಲ್ಲಿರುವಂಥದ್ದು ಸುಲಿಯೋ ಕಾಳು ಅಂತ ನಾನು ಮಧ್ಯದಲ್ಲಿ ಹಾಕಿದ್ದೆ, ಅದು ಹುಟ್ಕೊಂಡಿದೆ. ಕಳೆ ಕೀಳುವಾಗ ಮಾತ್ರ ತುಂಬ ಒತ್ತಾಯಿತು ಅಂತ ಮಧ್ಯೆ ಆ ಕಡೆ ಈ ಕಡೆ ಇರುವಂಥ ಗಿಡನೆಲ್ಲ ಕಿತ್ತಾಕಿದ್ವಿ. ಇದು ಸುಲೇ ಕಾಳು ಅಂತ, ಪಲಾವ್ಗೆ ಮತ್ತು ಸಾಂಬಾರೆಲ್ಲ ಮಾಡ್ತಾರೆ ಈ ಕಡೆ. ಇಷ್ಟು ಇದೆ, ಮತ್ತು ಅಲ್ಲಿ ಮುಂದೆ ಕೂಡ ಚಿಕ್ಕ ಚಿಕ್ಕ ಸಾಲುಗಳು ಇದೆ ಅಲ್ಲಿ, ನಾನು ಅಲ್ಲಿ ತನಕ ಹೋಗೋಲ್ಲ. ಇವಾಗ ಇಲ್ಲಿ ನಾವು ಗುಲಾಬಿಯನ್ನು ಹಾಕಿದ್ದೀವಿ. ಇವಾಗ ಬನ್ನಿ ಚೆಂಡೂನ್ ಬಗ್ಗೆ ಹೇಳ್ತೀನಿ. ಚೆಂಡೂನ್ ಸಸಿಗಳು ನೋಡ್ಬೋದು ನೀವು, ಇದನ್ನು ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು. ಈ ಥರ ಇರುತ್ತೆ ನೋಡಿ, ಇದು ಟ್ರೇಯಲ್ಲಿ ಅವರು ಇಟ್ಟಿರ್ತಾರೆ, ಬಟ್ ನಮಗೆ ಈಗಲೇ ನೆಡ್ತೀವಿ ಅಂದಾಗ ಅದನ್ನು ತೆಗೆದು ಕೊಟ್ಟಿದ್ದಾರೆ. ಹಾಗೆ ಚೀಲದಲ್ಲಿ ತೊಗೊಬಂದರು ವೇಣು ನೋಡಿ, ಈ ರೀತಿ ಕವರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನರ್ಸರಿಯವರು. ಕೂಡಲೇ ನಾವು ನೆಡೋದಿದ್ದರೆ ಬೇಕಾಗಿಲ್ಲ ನಮಗೆ ಅದು, ನಾವು ಇಮಿಡಿಯೇಟು ಟ್ರೇನ ತೆಗೆದುಬಿಟ್ಟು ಆ ನಂತರ ತೊಗೊಬರ್ಬೋದು. ಇವಾಗ ನೆಡಬೇಕು ಇದನ್ನು. ಸೊ ನೆಡೋಕ್ಕಿಂತ ಮೊದಲೇ ಭೂಮಿನ ಈ ರೀತಿಯಾಗಿ ಹದ ಮಾಡ್ಕೊಂಡಿದ್ದಾರೆ, ಟ್ಯಾಕ್ಟ್ರಿಯಲ್ಲಿ ಹೊಡೆದು ಫುಲ್ ಕಳೆನೆಲ್ಲ ತೆಗೆದು ನಂತರ ರೋಟ್ರಿ ಹೊಡೆದು ನಂತರ ಸಾಲ್ ಮಾಡಿ ಇಟ್ಕೊಂಡಿದ್ದಾರೆ ವೇಣು. ಈ ಥರ ನೀಟಾಗಿ ಉದ್ದಕ್ಕೆ ಸಾಲ್ ಬಂದಿದೆ ಇಲ್ಲಿ. ನಾವಿವಾಗ ಅಡಿಕೆ ಸಸಿಗಳ ಮಧ್ಯ ಆ ಕಡೆ ಈ ಕಡೆ ವಿ ಶೇಪಲ್ಲಿ ನೆಡ್ತಾ ಇದ್ದೀವಿ. ಸಾಲಾಗಿ ಅಲ್ಲ, ವಿ ಶೇಪು ಅಂದರೆ ಎರಡು ಸಾಲು ಬರುತ್ತೆ, ವಿ ಶೇಪಲ್ಲಿ ಬರುತ್ತೆ ಡೈರೆಕ್ಷನ್ನು. ಗೊತ್ತಾಗ್ಬೋದು ನಿಮಗೆ ಎರಡು ಸಾಲು ಯಾವ ಥರ ರಂಗೋಲಿ ಚುಕ್ಕಿ ಥರ ಬರುತ್ತೆ. ಇವಾಗ ಇದಕ್ಕೆ ನೀರು ಸಪ್ಲೈಗೆ ವೇಣು ಕಡೆಯವರು ಓಡಾಡ್ತಾ ಇದ್ದಾರೆ, ಯಾಕಂದರೆ ನೀರು ಹಾಕ್ಕೊಳ್ತಾನೆ ನಾವು ಈ ಸಸಿಯನ್ನು ನೆಡುವಂಥದ್ದು, ಇದು ಮತ್ತು ಟೊಮ್ಯಾಟೊ ಸಸಿಗಳೆಲ್ಲ. ಯಾಕಂದರೆ ಭೂಮಿ ಗಟ್ಟಿ ಇರೋದ್ರಿಂದ ನಾವು ಗುಂಡಿ ತೋಡಿ ನೆಡೋ ತನಕ ತುಂಬ ಲೇಟ್ ಆಗುತ್ತೆ ಅಂತ ನೀರನ್ನು ಆ ಒಂದು ಸಾಲಲ್ಲಿ ಹರಿಸ್ಕೊಳ್ತಾ ಕಾಣಿಸ್ಬೋದು ನಿಮಗೆ. ನಮ್ಮ ಮಾವ ನೆಡ್ತಾ ಇದ್ದಾರೆ ಇಲ್ಲಿ, ಹರಿಸ್ಕೊಳ್ತಾ ನಂತರ ನೋಡಿ ನೆಡ್ತಾ ಇದ್ದೀವಿ. ಇಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಕಾಣಿಸ್ತಾ ಇದೆ ಅಲ್ವಾ, ಇವೆಲ್ಲ ಗೊಂಡೆ ಸಸಿ. ಈ ಥರ ನೆಡ್ತಾ ಹೋಗ್ತಾರೆ. ಅಂದರೆ ನಿಮ್ಗನ್ನಿಸ್ಬೋದು ಕಿತ್ತೋಗಲ್ವಾ ನೀರು ಬರ್ತಾ ಇರತ್ತೆ ಅಂತ, ಇಲ್ಲ ನಾವು ಮಧ್ಯೆ ನೆಡ್ತಾ ಇಲ್ಲ ಬದಕ್ಕೆ ನೆಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಸಾಲಿದೆ ಅಲ್ವಾ, ಅದರ ಗೋಡೆಗೆ ಈ ಸಸಿಗಳನ್ನು ಕೂರಿಸ್ತಾ ಇರೋದು. ಸೊ ಈ ಥರ ನಾವು ಈ ಒಂದು ಗೊಂಡೆ ಸಸಿಯನ್ನು ನೆಟ್ಟಿದ್ದೀವಿ. ಈ ಸಸಿ ಬಂದು 25 ದಿನದ ಸಸಿ, ಇದು ಬೀಜ ಹಾಕಿಬಿಟ್ಟು 25 ದಿನದ ಸಸಿ ಆಗಿದೆ. ಇನ್ನು ಮುಂದೆ ಇದರ ಡೆವಲಪ್ಮೆಂಟ್ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇವಾಗ ಏನೂ ಹಾಕಿಲ್ಲ ನಾವು, ಜಸ್ಟ್ ಸಸಿ ತಂದ್ವಿ ನೆಟ್ಟಿದ್ದೀವಿ ಅಷ್ಟೇ. ಇನ್ನು ನೆಕ್ಸ್ಟ್ ಯಾವ ಥರ ಗೊಬ್ಬರ ಹಾಕಬೇಕು ಏನು ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ನಮ್ಮ ವೀಡಿಯೋನ ನೋಡ್ತಾ ಹೋಗ್ಬೋದು. ಇದು ವೇಣು ಇಲ್ಲಿ ನೀರನ್ನು ಸಪ್ಲೈ ಮಾಡಿಕೊಡ್ತಾ ಇದ್ದಾರೆ, ಮಾವ ಮುಂದೆ ನೆಡ್ತಾ ಇದ್ದಾರೆ, ಇಬ್ಬರು ಸೇರಿ ನೆಟ್ಟರು. ಓಕೆ, ಹಾಗಾದರೆ ಇಷ್ಟೊತ್ತು ನೋಡಿದ್ರಲ್ವ ಇವಾಗ ಯಾವ ಪ್ಲೇಸಲ್ಲಿ ಇದ್ದೀನಿ ಅಂತ ಅಂದರೆ, ನಾನು ನೇರಳೆ ಹಣ್ಣು ಕೊಯ್ಲಿಕ್ಕೆ ಬಂದಿದ್ದೀನಿ ಸ್ಕೂಲ್ ಹತ್ತಿರ. ಇಲ್ಲಿ ಫಾರೆಸ್ಟ್ದು ಒಂದಿಷ್ಟು ಲ್ಯಾಂಡ್ ಇದೆ. ಸೊ ಅಲ್ಲಿ ತುಂಬ ಥರದ್ದು ವೆರೈಟಿ ವೆರೈಟಿ ಗಿಡಗಳನ್ನು ಹಾಕಿದ್ದಾರೆ, ಮಾವಿನ ಸಸಿ, ಪೇರಲೆ ಸಸಿ, ಚಿಕ್ಕು. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಫಾರೆಸ್ಟ್ ಜಾಗಕ್ಕೆ ಬಂದು. ಸೊ ಯಾಕೋ ಸಂಜೆ ಹೊತ್ತು ವೇಣು ಹೊರಗಡೆ ಹೋಗಿದ್ರು, ನಾನೊಬ್ಬಳೆ ಇದ್ದೆ. ನಂತರ ಇಲ್ಲಿ ನೇರಳೆ ಹಣ್ಣು ತಿನ್ನಬೇಕು ಅನ್ನಿಸ್ತು. ಇದು ರೌಂಡ್ ಇದೆ, ಇದು ಇದರಲ್ಲಿ ಉದ್ದುದ್ದ ನೇರಳೆ ಹಣ್ಣು ಸಿಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ತುಂಬ ಇದೆ ಇಲ್ಲಿ ನೇರಳೆ ಮರ, ಈ ಕಡೆ ಫುಲ್ಲು ನೇರಳೆ ಮರನೇ ಇದೆ. ಸೊ ತಿನ್ನಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ. ಹಾಗಾದರೆ ಇವತ್ತು ನಾವು ಗೊಂಡೆ ಸಸಿಯನ್ನು ನೆಟ್ಟಿದ್ವಿ, ನಿಮಗೆ ತೋರಿಸಿದ್ದೀನಿ ಕೂಡ, ಅದರ ಡೆವಲಪ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಒನ್ ಬೈ ಒನ್. ಆ್ಯಂಡ್ ಹಾಗೆ ನಾನು ಅದರ ಪ್ಲೇಲಿಸ್ಟನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊಂಡೆ ಸಸಿ ಬಗ್ಗೆ ಮತ್ತು ಗುಲಾಬಿ ಸಸಿಗಳ ಬಗ್ಗೆ. ಸೊ ನಿಮಗೇನಾದರೂ ಡೌಟ್ಸ್ ಇತ್ತು, ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಕ್ವೆಶನ್ ಕೇಳ್ಬೋದು, ಅದರಲ್ಲಿ ಯಾವ ಥರದ್ದು ಸಸಿ ಅದು ಮತ್ತು ಯಾವ ತಳಿ ಇದೆ, ಏ ನಿಮಗೆ ಬೇಕಿದ್ರು ಮಾಹಿತಿ ಬೇಕಿದ್ರು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ನಿಮಗೆ ಅದರಲ್ಲಿ ಉತ್ತರ ಕೊಡ್ತೀನಿ, ಅಥವಾ ವಿಡಿಯೋದ ಮೂಲಕ ಬೇಕಾದರೂ ಉತ್ತರ ಕೊಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋನ ಫಾಲೋ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ರೈಟ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಬರೆದಿರೋದಲ್ವ ಅದ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇವಾಗ ನಾನು ನೇರಳೆ ತಿನ್ನಬೇಕು.